ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅನ್ನುವಂಥದ್ದು ಬರ್ತಾ ಇದೆ. ಹಾಗಿದ್ದಾಗ ಸಿಬಿಐ ಸುಪ್ರೀಂ ಕೋರ್ಟಿಗೆ ಹೋಗೋದು ಗ್ಯಾರಂಟಿ. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಇತ್ಯರ್ಥ ಆಗಬೇಕು. ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅನ್ನುವಂಥದ್ದು. ತುಂಬಾ ರಿಲ್ಯಾಕ್ಸ್ ಆಗಿರ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು. ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನ ಹೈಕೋರ್ಟ್ ಪ್ರಸ್ತಾಪಿಸಿದೆ. ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ 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 ದೊಡ್ಡದಾದಂತಹ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅವರಿಗೆ. ಕಾರಣ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸಿಬಿಐನ ಕೇಸ್ ಏನಾಗಿಬಿಡುತ್ತೋ, ಚಾರ್ಜ್ ಶೀಟ್ ಸಲ್ಲಿಕೆ ಹಂತದಲ್ಲಿ ಏನಾಗಿಬಿಡುತ್ತೋ, ಚುನಾವಣೆಯಲ್ಲಿ ಕಂಟಕ ತಂದಿಡ್ತಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಈಗ ಸದ್ಯಕ್ಕೆ ಅವರಿಗೆ ಬಿಗ್ ರಿಲೀಫ್ ತಾತ್ಕಾಲಿಕವಾಗಿ. ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನು ಹೈಕೋರ್ಟ್ ಪ್ರಸ್ತಾಪವನ್ನ ಮಾಡಿದೆ. ಸೊ ಅದು ಯು ಪಿ ಸರ್ಕಾರ ವರ್ಸಸ್ ಮಹಾರಾಜ್ ಪ್ರಸಾದ್ ಸಿಂಗ್ ಅನ್ನುವಂಥದ್ದು ಕಾಣಿಸುತ್ತೆ. ಅದರಲ್ಲಿ ಪ್ರಸಾದ್ ಸಿಂಗ್ ವಿರುದ್ಧ ಯು ಪಿ ಸರ್ಕಾರ ತನಿಖೆಗೆ ಪೂರ್ವಾನುಮತಿಯನ್ನು ಪಡೆದಿತ್ತು. ಸೊ ಪೂರ್ವಾನುಮತಿ ವಿಚಾರವಾಗಿ ಹೈಕೋರ್ಟ್ ಅರ್ಜಿ ಇತ್ಯರ್ಥವನ್ನು ಕೂಡ ಮಾಡಿತ್ತು. ಸೊ ಹಾಗಾಗಿ ಈ ವಿಚಾರದಲ್ಲಿ ಈಗ ಇದನ್ನೇ ಇಟ್ಕೊಂಡು ಹೇಳಿದಾರ. ಈಗ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಬಿಗ್ ರಿಲೀಫ್. ಸೊ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಪ್ರಸ್ತಾಪಿಸಿದೆ ಹೈಕೋರ್ಟ್. ಸಿಬಿಐ ವಾದವನ್ನ ತಳ್ಳಿ ಹಾಕಿದೆ ಹೈಕೋರ್ಟ್. ಹಿಂದಿನ ಕೇಸ್ಗಳಲ್ಲಿ ರಾಜ್ಯ ಸರ್ಕಾರದ ಆದೇಶವನ್ನ ಯಾರೂ ಪ್ರಶ್ನಿಸಿಲ್ಲ ಅಂತ ಹೇಳಿದ್ದಾರೆ. ನನಗೆ ಏನು ಗೊತ್ತಿಲ್ಲ. ಈಗ ನಾನು ಬೆಂಗಳೂರು ಸಮಿಟ್, ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ಇದ್ದೀನಿ. ನಮ್ಮ ಪ್ರಿಯಾಂಕರಿಗೆ ಎಂ ಬಿ ಪಾಟೀಲ್ ಅವರೆಲ್ಲ ಸೇರಿ ರಾಜ್ಯಕ್ಕೆ ಆಕರ್ಷಣೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ, ಕರ್ನಾಟಕವನ್ನು ಸಮೃದ್ಧಿ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಶಕ್ತಿ ತುಂಬಲು ನಾನು ಬಂದಿದ್ದೇನೆ. ಹೊಸ ಬಿ ಟಿ ಪಾಲಿಸಿ, ಹೊಸ ಇನ್ನೋವೇಟಿವ್ ಪಾಲಿಸಿ ಇವೆಲ್ಲ ಕೂಡ ಇವತ್ತು ನಾವು ಜನರ ಮುಂದೆ ಇಟ್ಟಿದ್ದೇವೆ. ಇವತ್ತು ಸಾವಿರಾರು ಜನ ಹೊರಗಡೆ ದೇಶದಿಂದ, ನಮ್ಮ ಭಾರತದಿಂದ ಎಲ್ಲ ಕೂಡ ಬಂದು ಇವತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಕೋರ್ಟಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲದೆ ನಾನು ಮಾತಾಡೋದು ಸರಿ ಇರುವುದಿಲ್ಲ. ನೋಡಿ, ನನಗೆ ಗೊತ್ತಿಲ್ಲ, ನನ್ನ ಲಾಯರ್ಗಳು ತಿಳಿಸ್ಬೇಕು. ಲಾಯರ್ಗಳು ತಿಳಿಸಿದೆ, ನಾನೇನು ಮಾತಾಡೋಕ್ಕೆ ನಾನು ಬರುವುದಿಲ್ಲ. ಕೋರ್ಟ್ ವಿಚಾರ, ನಾವು ಆದಷ್ಟು ದೂರ ಇರೋದು ಮೇಲು ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಯಾರು ಏನು ಬೇಕಾದ್ರೂ ಮಾಡಿಕೊಳ್ಳಿ. ಎಲ್ಲರ ಭಾವನೆ, ಎಲ್ಲರ ವಿಚಾರ, ಎಲ್ಲರ ಆಚಾರ, ಏನೇನು ಅವರ ಮನಸ್ಥಿತಿಯಲ್ಲಿದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಅದೆಲ್ಲ ನಾನು ಭಾಳ ನಮ್ರತೆಯಿಂದ ನಾನು ಗಮನಿಸಿದ್ದೇನೆ. ಸೂಕ್ತ ಕಾಲದಲ್ಲಿ ಅದಕ್ಕೆ ಉತ್ತರ ಕೊಡ್ತೇನೆ. ಈಗ ಉತ್ತರ ಕೊಡೋದು ಬೇಡ. ನೀವೇ ಜನ, ನೀವೇ ನೋಡಿದ್ದೀರಿ, ನಾನೇನು ತಪ್ಪು ಮಾಡಿಲ್ಲ. ನಾನೇನಾರಿದ್ರೆ ಪಾರ್ಟಿ ಕೆಲಸ ಮಾಡಿದ್ದೆ. ಪಾರ್ಟಿ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ತೊಂದರೆ ಅನುಭವಿಸಿದ್ದೀನಿ. ಮುಂದಕ್ಕೂ ತೊಂದರೆ ಕೊಡ್ತೀನಿ ಅಂದರೆ ಆ ಭಗವಂತ ಇದ್ದಾನೆ, ನಾಡಿನ ಜನತೆ ಇದ್ದಾರೆ. ನನಗೆ ತೊಂದರೆ ಕೊಟ್ಟದಕ್ಕೆ ಈ ರಾಜ್ಯದಲ್ಲಿ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನನ್ನ ಪರವಾಗಿ ನಿಂತಂಥ ಜನರಿಗೆ, ನನಗೆ ಪ್ರಾರ್ಥನೆ ಮಾಡಿದಂಥವ್ರಿಗೆ, ಅವರೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರ.